ಈ ರೀತಿ ಕಾಣ್ತಾ ಇರೋ ಒಂದು ಇಮೇಜ್ನ ಈ ರೀತಿ ಒಂದು ಕೆ ಜಿ ಎಫ್ ಟೆಂಪ್ಲೆಟ್ಸ್ ಇರೋ ವಿಡಿಯೋ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನೂ ಕೂಡ ಲೈಕ್ ಮಾಡಿ ಓಕೆ ಫಸ್ಟ್ಗೆ ಈ ವಿಡಿಯೋ ಪ್ರಿವ್ಯೂನ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ಒಂದು ಹೊಸ ಅಪ್ಲಿಕೇಶನ್ನ ಅವಶ್ಯಕತೆ ಇರುತ್ತೆ ಆ ಅಪ್ಲಿಕೇಶನ್ ಹೆಸರು ರಿಸಲ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಓಕೆ ಅದಾಮೇಲೆ ಏನು ಮಾಡಿ ಅಂದರೆ ಈ ರೀತಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈ ರೀತಿ ಕೆಲವೊಂದಿಷ್ಟು ವೀಡಿಯೋ ಕ್ಲಿಪ್ಗಳು ಕೂಡ ಬರುತ್ತೆ ನೀವು ಸಿಂಪಲಾಗಿ ಏನು ಮಾಡಿ ಅಂದರೆ ಇಲ್ಲಿ ಕೆಳಗಡೆ ಸರ್ಚ್ ಸಾರಿ ಇಲ್ಲಿ ರೆಡ್ ಡಾಟ್ ಕಾ ಅಂತ ಇದೆಲ್ಲ ಅಂದರೆ ರೆಕಾರ್ಡಿಂಗ್ ಆಪ್ಷನು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಇಲ್ಲಿ ಸೆಕೆಂಡ್ ನಂಬರ್ ಆಪ್ಷನ್ ಟೆಂಪ್ಲೇಟ್ಸ್ ಅಂತ ಬರುತ್ತೆ ಇಲ್ಲಿಗೆ ಬಂದರೆ ನಿಮಗಿಲ್ಲಿ ಈ ರೀತಿ ನೋಡ್ತಿರ್ಬೋದು ಸೆಕೆಂಡ್ ನಂಬರ್ಗೆ ವಾಯ್ಲೆನ್ಸ್ ಅಂತ ಒಂದು ಟ್ಯಾಬ್ಲೆಟ್ ಕಾಣ್ತಾ ಇದೆ ನಿಮಗೆ ಸಿಗಲಿಲ್ಲ ಅಂದರೆ ಮೇಲೆ ವಾಯ್ಲ್ ಅಂತ ಸರ್ಚ್ ಕೂಡ ಮಾಡ್ಬೋದು ಓಕೆ ಓಕೆ ಸದ್ಯಕ್ಕೆ ಇಲ್ಲೇ ಇದೆ ಸೆಕೆಂಡ್ ನಂಬರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿಯೊಂದು ವೀಡಿಯೋನ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಸಿಂಪಲ್ ಆಗಿ ಕೆಳಗಡೆ ಕ್ರಿಯೇಟ್ ವಿಡಿಯೋ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಈ ಕ್ರಿಯೇಟ್ ವಿಡಿಯೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ನಿಮ್ಮ ಗ್ಯಾಲರಿಲಿರೋ ಇಮೇಜ್ನ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ ನೀವು ಜಸ್ಟ್ ಏನು ಮಾಡಿ ಅಂದರೆ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಆಗ ನಾನು ಎಕ್ಸಾಂಪಲ್ಗಾಗಿ ಯಾವುದಾದ್ರೂ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋತೀನಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಓಕೆ ಇವಾಗ ನಾನು ಈ ರೀತಿ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಅದು ಕ್ರಾಪಿಂಗ್ ಆಪ್ಷನ್ಗೆ ಬರುತ್ತೆ ಅಂದರೆ ನೀವು ಎಷ್ಟು ಬೇಕೋ ಆ ರೀತಿಯನ್ನು ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ ಕಡಿಮೆ ಹೆಚ್ಚಿಗೆ ಕೂಡ ಮಾಡ್ಕೋಬೋದು ಈ ರೀತಿ ಸಿಂಪಲ್ ಆಗಿ ಮೇಲೆ ನಿಮಗೊಂದು ಸೆಲೆಕ್ಟ್ ಆಪ್ಷನ್ ಕಾಣುತ್ತೆ ಓಕೆ ಸೆಲೆಕ್ಟ್ ಆಪ್ಷನ್ ಕಾಣಾದ ಮೇಲೆ ನಿಮಗೆಲ್ಲಿ ಏನು ಮಾಡಬೇಕಂದ್ರೆ ಆವಾಗ ನೆಕ್ಸ್ಟ್ ಪ್ರೊಸೆಸ್ ಕಂಟಿನ್ಯೂ ಆಗಬೇಕಾದ್ರೆ ಕೆಳಗಡೆ ನಿಮಗೆ ಇಲ್ಲೊಂದು ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಂದರೆ ಎರೋ ಮಾರ್ಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಅದು ಲೋಡಿಂಗ್ ತೊಗೋತ್ತೆ ಓಕೆ ಲೋಡಿಂಗ್ ತೊಗೊಂಡಾದಮೇಲೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅದು ಬ್ಯಾಕ್ಗ್ರೌಂಡ್ನೆಲ್ಲ ಎರೇಜ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋನ ರೆಡಿ ಮಾಡುತ್ತೆ ಇವಾಗ ನೋಡ್ತಿರ್ಬೋದು ಈ ರೀತಿ ನಿಮ್ಮ ಒಂದು ವೀಡಿಯೋ ರೆಡಿ ಆಗುತ್ತೆ ಈ ರೀತಿ ನಿಮ್ಮದು ಏನಾದರೂ ಅಂದರೆ ಫುಲ್ ನೀವು ನಿಂತಿರೋ ಕಾಲುಗಳು ಕೂಡ ಬಂದಿರೋ ಫುಲ್ ಇಮೇಜ್ ಇರ್ತಲ್ಲ ಆ ಇಮೇಜ್ನ ಮಾತ್ರ ಯೂಸ್ ಮಾಡಿ ಅರ್ಧ ಇರೋ ಇಮೇಜ್ನ ಯೂಸ್ ಮಾಡಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಕಾಣಲ್ಲ ಓಕೆ ಈ ರೀತಿ ನೀವು ಇಮೇಜ್ಗನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ವೀಡಿಯೋನ ಮಾಡ್ಬೋದು ಓಕೆವಾಗ ಅದನ್ನ ಸೇವ್ ಯಾವ ರೀತಿ ಮಾಡಬೇಕಂದ್ರೆ ಸಿಂಪಲ್ಲಾಗಿ ನಿಮಗಿಲ್ಲಿ ಸೇವ್ ಅನ್ನೊಂದು ಆಪ್ಷನ್ ಕಾಣುತ್ತೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಟೈಮ್ ತಗೋತೆ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ಅದು ನಿಮ್ಮ ಒಂದು ಡಿವೈಸಲ್ಲಿ ಸೇವ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇವರು ವೀಡಿಯೋ ಹಸ್ಬಿಂದು ಸೇವ್ಡ್ ಅಂತ ತೋರಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಈ ರೀತಿ ನೀವು ಈ ಒಂದು ವಿಡಿಯೋನ ಎಡಿಟ್ ಮಾಡ್ಕೋಬೋದು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಒಂದು ಲೈಕ್ ಮಾಡಿ